ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ ನಾರಾಯಣ, ಸಚಿವ ಕೆ ಗೋಪಾಲಯ್ಯ, ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ನಾರಾಯಣ್ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು. ಹಾಗೇನೇ ಪತ್ರಿಕಾಗೋಷ್ಠಿ ಅಧ್ಯಕ್ಷತೆಯನ್ನು ಶ್ರೀ ಬಿ ನಾರಾಯಣ್ ಬೆಂಗಳೂರು ಉತ್ತರ ಬಿಜೆಪಿ ಅಧ್ಯಕ್ಷರು ಕೂಡ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ. ನಮ್ಮ ಸರ್ಕಾರದ ವತಿಯಿಂದ ಒಂದು ತೀರ್ಮಾನ ದಿನನಿತ್ಯ ಈ ಕೋವಿಡ್ನ ವಿಚಾರದಲ್ಲಿ ಆಗ್ತಾ ಇರುವಂತಹ ಆಗುವ ಹೋಗಿರೋದು ಅದರ ವಿಚಾರಗಳನ್ನ ಎಲ್ಲ ಜನರಿಗೆ ತಿಳಿಸಬೇಕು ನಿಮ್ಮ ಮುಖಾಂತರ. ಆದ ಕಾರಣ ಅಲ್ಲಲ್ಲಿರುವಂತಹ ಸಣ್ಣ ಪುಟ್ಟ ಗೊಂದಲಗಳು, ಆತಂಕಗಳು ಇದೆಲ್ಲ ಇಲ್ಲದ ಹಾಗೆ ಆಗಬೇಕು ಅಂತ ಹೇಳಿದ್ರೆ ವಾಸ್ತವಿಕ ಸಂಗತಿಗಳು ಅದು ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಾವು ಯಶಸ್ವಿಯಾಗ್ತದೆ. ಇದಕ್ಕಾಗಿ ಕೇಂದ್ರ ಸರ್ಕಾರದ ತಗೊಂಡಂತ ಕೆಲಸಗಳು, ರಾಜ್ಯ ಸರ್ಕಾರ ದಿನನಿತ್ಯ ಬದಲಾದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ತಗೊಳ್ಳುವಂಥ ನಿಶ್ಚಯಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಅದನ್ನು ಹೇಳಬೇಕು ಅಂತ ಹೇಳೋದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ. ಪ್ರಾಯಶಃ ನಿಮಗೆಲ್ಲ ದಿನನಿತ್ಯ ಅಂಕಿಅಂಶಗಳು ಸಿಗ್ತವೆ, ಪ್ರಧಾನಮಂತ್ರಿಯ ಕಾರ್ಯಾಲಯದಲ್ಲಿ ಸಿಗ್ತದೆ, ಪಕ್ಷದ ಕಾರ್ಯಾಲಯದಲ್ಲಿ ಸಿಗ್ತದೆ, ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಿಗ್ತದೆ, ಬೇರೆ ಬೇರೆ ಜವಾಬ್ದಾರಿಗಳು ಕೋವಿಡ್ನ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಿರ್ಬೋದು, ಹೆಲ್ತ್ ಮಿನಿಸ್ಟರ್ ಇರ್ಬೋದು, ಇವರಿಂದೆಲ್ಲ ಸಿಗ್ತದೆ. ಆದ ಕಾರಣ ಭಾರಿ ಅಂಕಿಅಂಶಗಳ ಕಡೆ ನಾನು ಹೋಗುವುದಿಲ್ಲ, ಯಾಕೆಂತ ಹೇಳಿದ್ರೆ ಕೇವಲ ಅಂಕಿಅಂಶಗಳಷ್ಟೇ ನಿಮಗೆ ಸೀಮಿತ ಅಲ್ಲ, ನಮ್ಮ ಹೆಜ್ಜೆಗಳು ಆ ಮುಂದೆ ತಗೊಳ್ಳುವಂಥ ನಿಲುವುಗಳು ಇದು ಭಾರಿ ಇಂಪಾರ್ಟೆಂಟ್. ಆದರೆ ಇದಕ್ಕಿಂತೆಲ್ಲ ಒಂದು ರೀತಿಯಲ್ಲಿ ಹೆಚ್ಚಿನ ವಿಚಾರ ಅಂತ ಹೇಳಿದ್ರೆ ವಿಶೇಷವಾಗಿ ಮೆಡಿಸಿನ್ನ ಬಗ್ಗೆ ಮತ್ತು ಆಕ್ಸಿಜನ್ನ ಬಗ್ಗೆ, ಇದು ದಿನನಿತ್ಯ ಆಗ್ತಾ ಇರುವಂಥ ಚೇಂಜ್ಗಳು, ಬದಲಾವಣೆಗಳು, ಅವಶ್ಯಕತೆಗಳು ಮತ್ತು ಜನರಿಗೆ ಬೇಕಾದಂಥ ಸಂಗತಿಗಳ ಬಗ್ಗೆ ಇರ್ತದೆ. ಆದ ಕಾರಣ ಅದರ ಬಗ್ಗೆ ಏನು ಅಂತ ವಿಶೇಷವಾಗಿ ನಾನು ಫಾರ್ಮ ನನ್ನ ಖಾತೆಯಲ್ಲಿರುವ ಕಾರಣ ಇವತ್ತು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಮೆಡಿಸಿನ್ಗಳು, ಹೊಸ ಹೊಸ ಕಾಯಿಲೆಗಳು ಬರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಗೊಳ್ಳುವಂಥ ನಿಲುವುಗಳು, ರಾಜ್ಯ ಸರ್ಕಾರದ ಬೇಡಿಕೆಗಳ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭಿಕ ಹಂತದಲ್ಲಿ ಕೋವಿಡ್ ತಾರಕಕ್ಕೇರಿದಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಭಾರಿ ದೊಡ್ಡ ಮೆಡಿಸಿನ್ ಬೇಕಾದ್ದು ಅದು ರೆಮಿಡಿಸಿವರ್ ಅಂತ ಹೇಳುವಂಥದ್ದು ಒಂದು ಇತ್ತು. ಭಾರಿ ಕೋಲಾಹಲಗಳು, ಬ್ಲ್ಯಾಕ್ ಮಾರ್ಕೆಟಿಂಗ್ಗಳು, ವಾಟ್ಸಪ್ಪೆಲ್ಲ ನಡೆದ ಅದನ್ನು ನೀವೆಲ್ಲ ಕಂಡಿದ್ದೀವಿ. ಯಾವತ್ತು ಪ್ರಾರಂಭದಲ್ಲಿ ಒಂದೇ ದಿನದಲ್ಲಿ ಎಲ್ಲವನ್ನ ತಯಾರು ಮಾಡಲಿಕ್ಕೆ ಆಗೋದಿಲ್ಲ, ಅಂತ ಹಂತದಲ್ಲಿ ಅದನ್ನು ಸ್ಪೀಡಪ್ ಮಾಡಬೇಕು. ಕೇಂದ್ರ ಸರ್ಕಾರ ಕೋವಿಡ್ನ ಎಲ್ಲವನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂಥ ಪ್ರಯತ್ನಗಳನ್ನು ಮಾಡಿದೆ. ವಿಶೇಷವಾಗಿ ರಾಜ್ಯ ಸರ್ಕಾರಗಳಿಗೆ ತನ್ನೆಲ್ಲ ಸಹಕಾರಗಳನ್ನು, ಅದು ಮಹಾರಾಷ್ಟ್ರ ಇರ್ಬೋದು, ಅದು ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ಲರಿಗೂ ನಾವು ಮಾಡುವಂಥದ್ದನ್ನು ಮಾಡಿದ್ದೀವಿ. ಪಿ ಎಂ ಕೇರ್ ಫಂಡಿನಿಂದ ನಾನು ನಿಮಗೆ ಅಂಕಿಅಂಶಗಳನ್ನು ಕೊಡಲಿಕ್ಕೆ ಹೋಗುದಿಲ್ಲ, ಯಾಕಂತಂದರೆ ಅಂಕಿಅಂಶಗಳು ನಿಮ್ಮ ಕೈಯಲ್ಲಿರ್ಬೋದು. ಪಿಪಿ ಕಿಟ್ಗಳಿಂದ ನಿಮ್ಮ ಆಕ್ಸಿಜನ್ ಸಿಲಿಂಡರ್ಗಳಿಂದ, ಆಕ್ಸಿಜನ್ ಸಪ್ಲೈಯಿಂದ ಮತ್ತು ಮೆಡಿಸಿನ್ಗಳು, ಬೇರೆ ಬೇರೆ ಮೆಡಿಸಿನ್ಗಳಿಂದ ಎಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆ ವಿಶೇಷವಾಗಿ ಜಾಗರೂಕತೆಯಿಂದ ಪ್ರತಿದಿನ ದಿಟ್ಟ ಹೆಜ್ಜೆಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ರೆಮಿಡಿಸಿವರ್ ಬಗ್ಗೆ ನಮ್ಮ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಿಸಿಲಾದರೆ ನಮ್ಮ ರೆಮಿಡಿಸಿವರ್ ಪ್ರೊಡಕ್ಷನ್ ಇದ್ದಲ್ಲಿ 23 ಲಕ್ಷ, ಸಡನ್ ಇಡೀ ದೇಶದಲ್ಲಿ ಅದು ರೈತ ಆಗ್ತದೆ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇಂಡಿಯಾದ 7 ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ, ಇಲ್ಲಿ ಹೇಗೆ ಪೇಟೆಂಟ್ ಹೋಲ್ಡರ್ ಇದ್ದಾರೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ಹೇಳಿದ್ದೀನಿ ಸರ್. ಈಗ ನಿನ್ನೆ ನಾವು ಪರಿಶೀಲನೆ ಮಾಡಿದಾಗ 23 ಲಕ್ಷ ಪರ್ ಮಂತ್ನಿಂದ 1.19 ಕೋಟಿ, 23 ಲಕ್ಷದಿಂದ 119 ಲಕ್ಷ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗುವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಯಾವ ರಾಜ್ಯದಲ್ಲೂ ಯು ಎಂ ಪಿ ಐ ರೆಮಿಡಿಸಿವರ್ಗಿಲ್ಲ,
ವಿಶೇಷವಾಗಿ ಡಾಕ್ಟರ್ ಅಶೋಕ್ ನಾರಾಯಣ ದಾಸ್ ನಮಗೆ ಅಧ್ಯಕ್ಷರು ಪ್ರಾರಂಭಿಕ ಹಂತದಲ್ಲಿ ಭಾರಿ ದೊಡ್ಡ ದೊಡ್ಡ ರೀತಿಯಲ್ಲಿ ನಮಗೆ ಇದು ಬೇಕು ಅಂತ ಹೇಳಿದ್ರು. ಇಷ್ಟರವರೆಗೆ 76 ಲಕ್ಷ ವಿಎಲ್ಸ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಕರ್ನಾಟಕಕ್ಕೆ 10 ಲಕ್ಷ ವಿಎಲ್ಸ್ಗಳು ಇದೆ. 23ನೇ ತಾರೀಕಿನವರೆಗೆ ನಾಳೆವರೆಗೆ ಈಗಾಗಲೇ ಅಲಾಟ್ಮೆಂಟ್ ಆಗಿದೆ. ಇವತ್ತು ಸಾಯಂಕಾಲ ಮತ್ತೆ ನಾಳೆ 23ರಿಂದ 30ರವರೆಗೆ ಇರುತ್ತೆ ಅಂತ ಅದನ್ನೇ ಅಲಾಟ್ಮೆಂಟ್ ಮಾಡಿದ್ದೇವೆ. ಅದರಲ್ಲಿ ಕೂಡ ಕರ್ನಾಟಕದ್ದು ಸಿಂಹಫಲ ಆಗಿರ್ತದೆ. ಇದನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈಗ ಅದರ ನಂತರ ಬಹಳ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗುತ್ತಿದೆ. ಹಾಗಾಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳು, ಔಷಧಿ ಮಾತ್ರೆಗಳು, ರೆಮಿಡಿಸಿವಿರ್ ತಯಾರಿಕೆ ಸಂಪೂರ್ಣವಾಗಿ ನಿಂತು ಒಮ್ಮೆಲೆ ತಯಾರಿಕೆಯನ್ನು 4 ಕೋಟ್ಯಾಂತರ ರೆಮಿಡಿಸಿವಿರ್ನ ತಯಾರು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮವನ್ನು ನಮ್ಮ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ನ ಸಚಿವರಾದಂಥ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ತ್ವರಿತವಾಗಿ ಎಲ್ಲ ಪ್ರೊಡಕ್ಷನ್ ಹೆಚ್ಚಿಸಲಿಕ್ಕೆ ನಮ್ಮ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇನ್ಯಾವ ದೇಶದಲ್ಲೂ ಇಂಥ ಒಂದು ವ್ಯವಸ್ಥೆಯನ್ನು ಒಂದು ಕೆಲವು ದಿನ ಮಾತ್ರದಲ್ಲಿ ಮಾಡುವಂಥ ಶಕ್ತಿ ನೀವು ಯಾವುದೇ ವಿಚಾರದಲ್ಲಿ ನೋಡ್ರಿ. ಈ ರೀತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ಶಕ್ತಿ ನಮ್ಮ ಭಾರತದಲ್ಲಿರುವಂಥದ್ದನ್ನ ಬೇರೆ ಯಾವ ದೇಶದಲ್ಲೂ ಇಂಥ ಪರಿಸ್ಥಿತಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲವೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಇಂಥ ಎಲ್ಲ ಸವಾಲನ್ನು ನಿಭಾಯಿಸಿ ಏನು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಾಗಲಿ, ನಮ್ಮ ಬೆಡ್ಸ್ ಆಗಲಿ, ನಮ್ಮರ ಬೆಡ್ಸ್ ಆಗಲಿ, ನಮ್ಮರ ಡಾಕ್ಟರ್ಸ್ ಆಗಲಿ, ಇಂಥ ಒಂದು ಮೂಲಭೂತ ಸೌಕರ್ಯಗಳೆಲ್ಲ ಕೊರತೆಗಳ ಮಧ್ಯದಲ್ಲೂ ನಿಭಾಯಿಸಿ ನಿರ್ವಹಣೆ ಮಾಡುವಂಥ ಸತತವಾದಂಥ ಪ್ರಯತ್ನ ನಡೆಸಿರುವಂಥದ್ದು. ಸಾವಿನ ಸಂಖ್ಯೆ ತಗೊಳ್ಳಿ, ಪರ್ ಮಿಲಿಯನ್ ಬೇರೆ ದೇಶಕ್ಕೆ ಪರ್ ಮಿಲಿಯನ್ ಸಾವಿನ ಸಂಖ್ಯೆ ತಗೊಳ್ಳಿ, ಪರ್ ಮಿಲಿಯನ್ ಇನ್ಫೆಕ್ಟೆಡ್ ನಂಬರ್ ಆಫ್ ಕೇಸಸ್ ತಗೊಳ್ಳಿ. ಎಲ್ಲ ವಿಚಾರದಲ್ಲೂ ಓದಿದಾಗ ನಮ್ಮ ದೇಶದಲ್ಲಿ ಬಹಳಷ್ಟು ಉತ್ತಮವಾಗಿ ಬಹಳಷ್ಟು ಕಾಳಜಿ ಆಸಕ್ತಿಯಿಂದ ನಿರ್ವಹಣೆ ಆಗಿರುವಂಥದ್ದಿದೆ. ಪ್ರಾರಂಭ ಆಗಿದ್ದು ಬೇರೆ ಬೇರೆ ರಾಜ್ಯದಲ್ಲಿ, ಹಾಗಾಗಿ ಅಲ್ಲಿ ಅಲೋಕೇಶನ್ನು ಮೊದಲೇ ಆಗಿತ್ತು. ಆಕ್ಸಿಜನ್ ವಿಚಾರದಲ್ಲಿ ಅಲೋಕೇಶನ್ ಆಗಲಿ, ಆಕ್ಸಿಜನ್ ನಿಮಗೆ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಇದು ಪ್ರೈವೇಟ್ ಸಪ್ಲೈಯರ್ಸ್ಗಳು, ಪ್ರೈವೇಟ್ ಆಕ್ಸಿಜನ್ ಜನರೇಟರ್ಸ್ಗಳು ಅವರು ಬೇರೆ ಬೇರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗಾಗಲಿ ಖಾಸಗಿ ಆಸ್ಪತ್ರೆಗೆ ಸಪ್ಲೈ ಮಾಡುವಂಥವ್ರು ಬೇರೆ ಪ್ರೈವೇಟ್ ಲಿಂಡೆ ಅಂತಿದ್ದಾರೆ, ಟ್ರಾಕ್ಸೇರ್ ಅವರಿದ್ದಾರೆ, ಯೂನಿವರ್ಸಲ್ ಇದ್ದಾರೆ ತುಂಬ. ಅದರ ಅಲ್ಲದೆ ಸ್ಮಾಲ್ ಲೆವೆಲಲ್ಲಿ ಬಾಟ್ಲಿಂಗ್ ಮಾಡುವಂಥ ಸಣ್ಣ ಸಣ್ಣ ಸಪ್ಲೈಸ್ ಇವರು ಬೇರೆ ಬೇರೆ ರಾಜ್ಯಕ್ಕೂ. ಇವತ್ತು ಕರ್ನಾಟಕಕ್ಕೆ ಐನಾಕ್ಸ್ ರಾಯಚೂರು ಭಾಗದಲ್ಲಿ ಐನಾಕ್ಸ್ ಅಂತ ಸಪ್ಲೈ ಮಾಡ್ತಿದ್ದಾರೆ. ಒಮ್ಮೆಲೆ ಐನಾಕ್ಸ್ ಅನ್ನ ತೆಗೆದು ಅಲ್ಲಿ ಡಿಸ್ಟ್ರಿಬ್ಯೂಷನಲ್ಲಿ ತೆಗೆದಾಕೊಂಡಿದ್ದಾರೆ. ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ದೇಶ ಉದ್ದಾಗದಲ್ಲಿ ಇವತ್ತು ಬಳ್ಳಾರಿಯಿಂದ ಹೆಚ್ಚು ಅತಿ ಹೆಚ್ಚಿನ ತಯಾರಿಕೆ ಆಗ್ತಿದ್ದು ಬಳ್ಳಾರಿ. ಇವತ್ತು ಬಳ್ಳಾರಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮೊದಲಿಂದ ಆಗ್ತಿದೆ. ಒಮ್ಮೆಲೆ ಅದೇ ವ್ಯಾಪಾರದಲ್ಲಿ ಇರುವಂಥವ್ರಿಗೆ ಅಲೋಕೇಶನ್ ಕೊಟ್ಟು ಅವಕಾಶವನ್ನು ಮಾಡಿಕೊಡುವಂಥದ್ದು ಕೇಸಸ್ ಜಾಸ್ತಿ. ನಮ್ಮಲ್ಲಿ ಕೇಸಸ್ ಜಾಸ್ತಿ ಆದಾಗ ನಮ್ಮಲ್ಲಿ ತಯಾರಿಕೆಯನ್ನು ಮಾಡಲಿಕ್ಕೆ ನಮಗೆ ಆದ್ಯತೆಯನ್ನು ಕೊಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಿಮ್ಗೆ ಹೇಳಬೇಕು ಅಂದರೆ ಒಂದು ಬೆಡ್ಡಿಗೆ 20,000 ಲೀಟ್ರ್ ಬೇಕು. ಒಂದು ಬೆಡ್ಡಿಗೆ 20,000 ಲೀಟ್ರ್ ಲೆಕ್ಕದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಈಗಿರುವಂಥ ಎಲ್ಲ ಆಕ್ಸಿಜನ್ ಬೆಡ್ಸ್ ಇರುವಂಥದಕ್ಕೆ ಸಂಪೂರ್ಣವಾಗಿ ಭರಿಸಿ ನಮ್ಮ ಹತ್ರ ಬಫರ್ ಸ್ಟಾಕ್ ಅಲ್ಲಿ ಇವತ್ತು ಬಫರ್ ಸ್ಟಾಕ್ ಇದೆ. ಅದ್ರ ಜೊತೆಯಲ್ಲೇ ಇನ್ನೊಂದು ಹೆಲ್ತಿ ಇನ್ನೂ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಮೂರನೇ ಅಲೆಗೆ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಇನ್ನೂ ವ್ಯವಸ್ಥೆಯನ್ನು ಹೆಚ್ಚಿಸಬೇಕು, ICU ಬೆಡ್ನ ಹೆಚ್ಚಿಸಬೇಕು. ICU ಬೆಡ್ಡಿನ ಬೇಡಿಕೆ ICU ಬೆಡ್ಡನ್ನು ಹೆಚ್ಚಿಸಲಿಕ್ಕೆ ಈಗ ಕ್ರಮಗಳನ್ನು ವಹಿಸುವಂಥದ್ದಿದೆ. ಒಂದು ಕಾಲದಲ್ಲಿ ನಾವು ಮಾಡಿರುವಂಥ 3,000 ವೆಂಟಿಲೇಟರ್ಸ್ಗಳನ್ನ ಆ್ಯಡ್ ಮಾಡಿರುವಂಥದ್ದಿದೆ, 25,000 ಆಕ್ಸಿಜನ್ ಬೆಡ್ಡನ್ನು ಆ್ಯಡ್ ಮಾಡಿರುವಂಥದ್ದಿದೆ. ಈ ಮಾಡಿರುವಂಥದ್ದು ಇನ್ನೊಂದು ಒತ್ತಡ ಇದೆ ವ್ಯವಸ್ಥೆಯಲ್ಲಿ, ಇನ್ನೊಂದು ಬೇಡಿಕೆ ಹೆಚ್ಚಾಗಬೇಕಾಗಿರುವಂಥದ್ದು. ಈ ಸೌಕರ್ಯಗಳು ಇರೋದಕ್ಕೆ ನಾವು ಬರೆಸುವಂಥದ್ದು ಯಾವ ಆಸ್ಪತ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂಥ ಆಸ್ಪತ್ರೆಗೂ ಆಕ್ಸಿಜನ್ ಕೊಟ್ಟಿದ್ದೀವಿ, ರಿಜಿಸ್ಟರ್ ಆಗಿರೋ ಆಸ್ಪತ್ರೆಗೂ ಕೊಟ್ಟಿದ್ದೀವಿ. ಎಷ್ಟೋ ಕಡೆ ಸಿಲಿಂಡರ್ ಇದ್ದಿಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ, ಎಷ್ಟೋ ಕಡೆ ವ್ಯವಸ್ಥೆಗಳು ಸ್ಟೋರೇಜ್ ಫೆಸಿಲಿಟಿ ಇಟ್ಕೊಂಡಿದ್ದೀವಿ. ಇವೆಲ್ಲಗಳ ಸಮಸ್ಯೆಗಳ ಮಧ್ಯದಲ್ಲೂ ಈ ಟ್ರಾನ್ಸ್ಪೋರ್ಟ್ ಮಾಡೋ ವೆಹಿಕಲ್ಗಳು ಸಹ ಬಹಳ ಸಣ್ಣ ಸಂಖ್ಯೆಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಂಥ ಲಿಕ್ವಿಡ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋದು ವೆಹಿಕಲ್ಗಳು ಬಹಳ ತಪ್ಪು ಇದೆ. ಇವತ್ತು ಇದನ್ನೆಲ್ಲ ವ್ಯವಸ್ಥೆಗಳನ್ನು ಹೆಚ್ಚಿಸಿ ರೀಪರ್ಪಸಿಂಗ್ ಮಾಡಿ ಕೆಲವೇ ದಿನಗಳಲ್ಲಿ ಇವೆಲ್ಲ ಮಾಡುವಂಥದ್ದಾಗಿದೆ. ರೆಮಿಡಿಸಿವಿರ್ನಲ್ಲಾಗಲಿ, ರೆಮಿಡಿಸಿವಿರ್ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚಿನ ಸಂಖ್ಯೆಯನ್ನು ಕೊಟ್ಟಿರೋದು ನಾವು. ಇನ್ನು ಮುಂದಿನ ಈ 23rd ಅಲೋಕೇಶನ್ ಆದರೆ ಮಹಾರಾಷ್ಟ್ರಕ್ಕಿಂತ ಮಹಾರಾಷ್ಟ್ರ ಜನಸಂಖ್ಯೆ ಎಷ್ಟು, ಕರ್ನಾಟಕ ಜನಸಂಖ್ಯೆ ಎಷ್ಟು, ಆಕ್ಟಿವ್ ಕೇಸಸ್ ಸಂಖ್ಯೆ ಎಷ್ಟು, ಇವನ್ನೆಲ್ಲ ನೋಡಬೇಕು. ನಾವು ನೋಡ್ತಾ ನಾವು ಸುಮ್ಮನೆ ಬೆಳೆದು ತೋರಿಸುವಂಥದ್ದಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಈ ಪರಿಸ್ಥಿತಿಯಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಸಹಕಾರಗಳು ಸಿಕ್ಕಿರುವಂಥದ್ದಿದೆ. ಹಾಗಾಗಿ ನಮಗೆ ರೆಮಿಡಿಸಿವಿರ್ ಆಗಲಿ, ಆಕ್ಸಿಜನ್ ಆಗಲಿ, ಇವತ್ತೆಲ್ಲ ಒಂದು ಬರೆಸ್ಕೊಳ್ಳೋಂಥದ್ದಾಗಲಿ,
ಮುಂದಿನ ದಾರಿಯಲ್ಲಿ ನಾವು ಆಕ್ಸಿಜನ್ ಜನರೇಟರ್ನ 400-500 ಆಕ್ಸಿಜನ್ ಜನರೇಟರ್ನ ನಮ್ಮ ರಾಜ್ಯದಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.